ಹಾಯ್ ಮೈ ಬ್ಯೂಟಿಫುಲ್ ವಿವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಲಂಚನಾಸ್ ಲೈಫ್ ಸ್ಟೈಲ್. ಈ ಸಮ್ಮರ್ಗಂತೂ ಏಲ್ ಮಾಡಿಸಿರೋ ಅಂಥ ಜ್ಯೂಸ್ ಅಂತ ಹೇಳ್ಬೋದು. ಈಸಿಯಾಗಿ ಮನೆಯಲ್ಲಿನೇ ಎರಡು ಇಂಗ್ರೀಡಿಯೆಂಟ್ ಇದ್ದರೆ ಸಾಕು, ಸಾಕದಾಗಿರೋ ಅಂಥ ಈ ಒಂದು ರೆಸಿಪಿಯನ್ನು ರೆಡಿ ಮಾಡ್ಕೊಂಡ್ಬಿಡ್ಬೋದು. ನಾನಿಲ್ಲಿ ವಾಟರ್ ಮೆಲನ್ ಎರಡು ಪೀಸಷ್ಟು ತೊಗೊಂಡಿದ್ದೀನಿ. ಇದನ್ನು ಎಲ್ಲ ಮೇಲ್ಗಡೆದು ತಿರುಳೆಲ್ಲ ಏನಿರುತ್ತೆ ಅದನ್ನು ಮಾತ್ರ ತಗೊಂಡು ಮೇಲ್ಗಡೆ ಸಿಪ್ಪೆಯನ್ನೆಲ್ಲ ತೆಗೆದುಬಿಟ್ಟಿದ್ದೀನಿ. ಅದನ್ನು ಪೀಸಾಗಿ ಕಟ್ ಮಾಡಿಕೊಂಡು ಜ್ಯೂಸರ್ ಜಾರ್ಗೆ ಹಾಕೋತಾ ಇದ್ದೀನಿ. ಒಂದು ವೇಳೆ ಜ್ಯೂಸರ್ ಜಾರ್ ಇಲ್ಲ ಅಂತ ಏನಾದರೂ ಹೇಳಿದ್ರೆ ನೀವು ಮಾಮೂಲು ಮಿಕ್ಸಿನಲ್ಲೇ ಮಿಕ್ಸಿ ಮಾಡ್ಕೊಳ್ಬೋದು. ನಾನಿಲ್ಲಿ ಎರಡು ಪೀಸ್ ಏನು ತೊಗೊಂಡಿದ್ದೆ ಅಷ್ಟನ್ನು ಹಾಕೋತಾ ಇದ್ದೀನಿ. ಇದರಲ್ಲಿ ವಾಟರ್ ಮೆಲನ್ ಅಂತ ಕೇಳೇ ಇದ್ದೀವಿ, ಸೊ ಅದರಲ್ಲಿ ಜಾಸ್ತಿ ನೀರಿನ ಅಂಶ ಇರುತ್ತೆ. ಅದರಿಂದ ಜಾಸ್ತಿ ಹಾಕೊಂಡಷ್ಟು ಚೆನ್ನಾಗಿರುತ್ತೆ, ಆವಾಗ ನೀರಿನ ಕ್ವಾಂಟಿಟಿ ಕಡಿಮೆ ಹಾಕ್ಬೋದು. ನೋಡಿ ಈಗ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಪಿಂಚ್ ಅಂತೀವಲ್ವಾ, ಚಿಟಿಕೆ ಅಂತ, ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇಫ್ ಯು ನೀಡ್ ಅಂದರೆ ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ಸಕ್ಕರೆ ಹಾಕ್ಕೊಳ್ಳಿ, ತುಂಬ ಸಪ್ಪೆ ಇದೆ ಅಂತ ಹೇಳಿದ್ರೆ. ನಮ್ಮದು ಹೆಲ್ತ್ ಬಗ್ಗೆ ನಾವೇನಾದರೂ ಯೋಚನೆ ಮಾಡ್ತೀವಿ ಅಂತ ಅನ್ನೋ ಹಾಗಿದ್ರೆ ನೀವಿಲ್ಲಿ ಸಕ್ಕರೆನ ಸ್ಕಿಪ್ ಮಾಡಿಬಿಡಿ ಸ್ನೇಹಿತರೆ. ನಾನಿಲ್ಲಿ ಸಪ್ಪೆ ಇತ್ತು ಸ್ವಲ್ಪ, ಅಂದರೆ ಅಷ್ಟು ಸ್ವೀಟ್ ಇರಲಿಲ್ಲ, ಅದಕ್ಕೋಸ್ಕರ ಎರಡು ಸ್ಪೂನ್ ಸಕ್ಕರೆ ಹಾಕಿದೆ. ಕೋಲ್ಡ್ ವಾಟರ್ ಹಾಕ್ತಾ ಇದ್ದೀನಿ ಒಂದು ಕಪ್ ಅಷ್ಟು, ನಾನು ಮೂರು ಜನಕ್ಕಾಗುವಷ್ಟು ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಹಾಕಿದ ಮೇಲೆ ಗ್ರೈಂಡ್ ಮಾಡ್ಕೊಂಡು ಬರೋಣ. ನೋಡಿ ಜ್ಯೂಸ್ ರೆಡಿಯಾಗೋಯ್ತು. ಸರ್ವ್ ಮಾಡ್ತಾ ಇರೋದೇ ಕುಡಿತಾ ಇರೋದೇ, ಸಖತ್ತಾಗಿರುತ್ತೆ. ಈ ಸಮ್ಮರ್ಗಂತೂ ಇದೇ ಥರ ಬೇಕು. ಊಟ ಬೇಕಾದರೂ ಸ್ಕಿಪ್ ಮಾಡಿ, ಹಣ್ಣುಗಳನ್ನು ಈ ಥರ ಜ್ಯೂಸ್ಗಳನ್ನು ಮಾತ್ರ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತೀನಿ. ಯಾಕಂದರೆ ಈ ಸೀಸನಲ್ಲಿ ಊಟ ಸೇರೋದಿಲ್ಲ ಅಂತ ಹೇಳ್ತಾರಲ್ವ, ಆ ಟೈಮ್ಗೆ ಕರೆಕ್ಟಾಗಿ ಏನಾದರೂ ಸ್ವಲ್ಪನಾದರೂ ನಮ್ಮ ಹೊಟ್ಟೆಗೆ ಫಿಲ್ ಮಾಡ್ಕೋಬೇಕು. ಸೊ ಈ ಥರ ಫಿಲ್ ಮಾಡೋಣ. ಇಷ್ಟ ಆಯ್ತಲ್ವಾ? ಹೋಗಿ ಬರಲಾ? ಬಾಯ್ ಸ್ನೇಹಿತರೆ.